ಆರ್ಯ ಗೌರಿ ಚಾನೆಲ್. ಇವತ್ತು ನಾವು ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ಪೂರಿ, ಪುಳಿಯೋಗರೆ, ದೋಸೆ, ಇಡ್ಲಿ, ವಡೆ ಎಲ್ಲ ಸಿಗುತ್ತೆ. ನಾವೆಲ್ಲಿ ಬಂದಿದ್ದೀವಿ ಅಂದರೆ ದೇಸಿ ಮಸಾಲ ಬಂದಿದ್ವಿ ನಾವು. ಇದಿರೋದು ಜಯನಗರಲ್ಲಿ. ಸೊ ಕಲ್ಯಾಣನಗರಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ ಬ್ರೇಕ್ಫಾಸ್ಟ್ ಇಲ್ಲ, ಬರೀ ಜಯನಗರಲ್ಲಿ ಮಾತಾಡೇ ಇರೋದು ಬ್ರೇಕ್ಫಾಸ್ಟ್. ಸರಿ, ಇದನ್ನ ತಿನ್ನೋಣ ಅಂತ ಬಂದಿದ್ದೀವಿ ನಾವಿಲ್ಲಿ. ಟೇಸ್ಟಿ ಆಗಿದೆ ಏನೇನು ಅಂತ ಒಳಗಡೆ ಹೋಗಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಆರ್ಯ ಗೌರಿ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡಿ ಪ್ಲೀಸ್. ಬನ್ನಿ ಫ್ರೆಂಡ್ಸ್, ಹೋಗಿ ನೋಡೋಣ. ಫಸ್ಟು ಇಡ್ಲಿನ ಸ್ಟಾರ್ಟ್ ಮಾಡೋಣ. ಇಡ್ಲಿ ನೋಡಕ್ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಚಟ್ನಿ ಸೂಪರ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫಸ್ಟು ರೆಡ್ ಚಟ್ನಿ, ರೆಡ್ ಚಟ್ನಿ ಒಂಚೂರು ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಸ್ಪೈಸಿ ಬೇಕು ಅಂತ ಅನಿಸುತ್ತೆ. ಈಗ ವೈಟ್ ಚಟ್ನಿ ತಿಂತ ಇದೀನಿ. ಇದು ಮೀಡಿಯಂ ಸ್ಪೈಸಿ ಇದೆ, ಸ್ಪೈಸಿ ಬೇಕಾದ್ರೆ ಇದು ತಿನ್ಬೋದು. ಸ್ವಲ್ಪ ಸ್ಪೈಸಿ ಕಮ್ಮಿ ಇರೋದು ಇದು ತಿನ್ಬೋದು. ಒಡ್ಡಲ್ ಸೂಪರ್ ಆಗಿದೆ. ನೆಕ್ಸ್ಟ್ ದೋಸೆ ತಗೊಂಡಿದ್ದೀನಿ. ದೋಸೆಗೆ ಆಲೂಗಡ್ಡೆ ಒಂಚೂರು ಕಮ್ಮಿ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೋಬೋದು. ದೋಸೆನ ಬಂದ್ಬಿಟ್ಟು ನಂತರ ಚಟ್ನಿಯಲ್ಲಿ ಬೇಡ, ಸಾಂಬಾರಲ್ಲಿ ತಿನ್ನೋಣ. ಓಕೆ, ಸಾಂಬಾರ್ ಜೊತೆ ಸೂಪರ್ ಆಗಿದೆ, ಏನು ಹೇಳೋಂಗಿಲ್ಲ. ಸಾಂಬಾರ್ ಟೇಸ್ಟ್ ಅಂತ ಸೂಪರ್ ಆಗಿದೆ. ದೋಸೆನೂ ಚೆನ್ನಾಗಿದೆ, ಸಾಫ್ಟ್ ಆಗೇ ಇದೆ, ಸ್ವಲ್ಪ ಕ್ರಿಸ್ಪಿಯಾಗೂ ಇದೆ ದೋಸೆ, ಸೂಪರ್ ಆಗಿದೆ. ಇದು ಪ್ಲೇನ್ ಪರೋಟ ಇದೆ, ಸ್ಟಫ್ಡ್ ಪರೋಟ ಇದೆ, ಮತ್ತು ಉಪ್ಪಿಟ್ಟು ಇದೆ, ಕೇಸರಿ ಬಾತ್ ಇದೆ. ನಾಲ್ಕು ಐಟಮ್ ಇದೆ ಇಲ್ಲಿಗ. ಫಸ್ಟು ಪ್ಲೇನ್ ಪರೋಟ ತಿನ್ನೋಣ. ಸ್ವಲ್ಪ ಮೊಸರು ಜೊತೆಗೆ ಹಾಕ್ಕೊಂಡು ಒಂಚೂರು ಪಿಕ್ಕಲ್ನ ಹಚ್ಕೊಂಡು ಚೆನ್ನಾಗಿದೆ. ರೈಟ ಒಂಚೂರು ಆಡಿದೆ, ಬಟ್ ಚೆನ್ನಾಗಿದೆ ಪರೋಟ. ಫಸ್ಟು ಈಗ ಪ್ಲೇನ್ ಪರೋಟ, ಈಗ ಸ್ಟಫ್ಡ್ ಪರೋಟ. ಇಲ್ಲಿ ತಿನ್ನು ನೋಡೋಣ, ಬನ್ನಿ. ನನಗೆ ಸ್ಟಫ್ ಪರೋಟನೇ ಇಷ್ಟ ಆಗಿದ್ದು ಪ್ಲೇನ್ ಪರೋಟಗಿಂತ. ಸ್ಟಫ್ಡ್ ಒಂಚೂರು ಸಾಫ್ಟ್ ಆಗಿದೆ, ಸ್ಟಫಿಂಗ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಅದು ಉಪ್ಪಿಟ್ಟು, ಉಪ್ಪಿಟ್ಟು ಚೆನ್ನಾಗಿದೆ, ಏನು ಹೇಳೋಂಗಿಲ್ಲ ಉಪ್ಪಿಟ್ಟು ಬಗ್ಗೆ, ಸೂಪರ್ ಆಗಿದೆ. ಕೇಸರಿ ಬಾತು ಕೇಸರಿ ಬಾತ್ ಸ್ವೀಟ್ ಆಗಿದೆ, ಗೋಡಂಬಿ ದ್ರಾಕ್ಷಿ ಸಿಗ್ತದೆ, ಜಾಸ್ತಿ ಹಾಕಿದ್ದಾರೆ, ಫ್ಲೇವರ್ ಚೆನ್ನಾಗಿದೆ. ಪೈನಾಪಲ್ ಬೇರೆ ಸಿಗ್ತದೆ ಆಗಾಗ, ಚೆನ್ನಾಗಿದೆ. ಪೂರಿ ಸೈಜು ದೊಡ್ಡದಿಲ್ಲ, ಸಣ್ಣದ ಕೊಟ್ಟಿದ್ದಾರೆ. ಪೂರಿ ತಿನ್ನೋಣ ಬನ್ನಿ. ಈಗ ಪೂರಿ ಜೊತೆಗೆ ಆಲೂ ಸಬ್ಜಿ ತಿಂತಾರೆ, ಅದು ಸೈಡಿಗೆ ಆಲೂ ಸಬ್ಜಿ ಕೊಟ್ಟಿದ್ದಾರೆ, ತಿನ್ನೋಣ. ಈಗ ಚೆನ್ನಾಗಿದೆ, ಆಲೂ ಸಬ್ಜಿ ಸ್ಪೈಸಿ ಏನಿಲ್ಲ, ಮೈಲ್ಡ್ ಆಗಿದೆ. ಪೂರಿ ಒಂಚೂರು ಸಾಫ್ಟ್ ಆಗಿರ್ಬೇಕಾಗಿತ್ತು, ಚೆನ್ನಾಗಿದೆ. ಲಾಸ್ಟಲ್ಲಿ ಬಡ ತಿಂತ ಇದ್ದೀನಿ, ಬಡ ಜೊತೆಗೆ ಇದು ಸ್ಪೈಸಿ ಆಗಿರೋ ಚಟ್ನಿ ಜೊತೆ ತಿಂತ ಇದ್ದೀನಿ. ಬಡ ನೋಡೋಕೆ ಕ್ರಿಸ್ಪಿ ಆಗಿದೆ, ಸೂಪರ್ ಆಗಿದೆ ಬಡ, ಹೇಳಂಗಿಲ್ಲ ಬಡ, ಸ್ಟೇಟ್ ಸೂಪರ್ ಆಗಿದೆ. ಜಾಮು ಬ್ರೆಡ್ಡು, ಬ್ರೆಡ್ ಜಾಮ್ ಕೊಟ್ಟಿದ್ದಾರೆ, ಜಾಮ್ ಜಾಸ್ತಿ ಹಾಕಿದ್ದಾರೆ. ಬ್ರೆಡ್ಡು ಫ್ರೆಶ್ ಆಗಿದೆ, ಜಾಮ್ ಜಾಸ್ತಿ ಹಾಕಿದ್ದಾರೆ, ಚೆನ್ನಾಗಿದೆ. ವೆಲ್ಕಮ್ ಡ್ರಿಂಕ್ ಜೊತೆಗೆ ಕಾಫಿ ಟೀ ಕೂಡ ಕೊಟ್ಟಿರ್ತಾರೆ, ನೀವೇನು ಬೇಕಾದ್ರೂ ಕುಡಿಬೋದು, ಎಲ್ಲ ಅನ್ಲಿಮಿಟೆಡೇ ಇರುತ್ತೆ. ಮತ್ತು ನಾವು ಹೋಗಿದ್ದು ಬೆಳಿಗ್ಗೆ 9 ಗಂಟೆಗೆ, ಆವಾಗಲೂ ಸಿಕ್ಕಾಪಟ್ಟೆ ರಶ್ ಇತ್ತು. ಬೆಳಿಗ್ಗೆ 8 ಗಂಟೆಗೆ ಹೋದರೆ ಸುಮಾರು ಖಾಲಿ ಇರುತ್ತೆ ಅಂತ ಅನಿಸುತ್ತೆ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡೋದೆ ಆರ್ಯ ಗೌರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.